ದನಿ ರೆಡ್ ರೆಡ್ಗೆ ಹೆಜ್ಜೆ ಕೊರ್ಲೆ ಬಲ್ಲೈನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಕೆಟ್ ಇಂದ ಮೂರು ದೊಡ್ಡ ಅಂಜಲ್ ಮೀನು ತಂದಿದ್ದೇವೆ. ಇವತ್ತು ಸ್ಪೆಷಲ್ ಆಗಿ ಅಂಜಲ್ ತವ ಫ್ರೈ ಮಾಡ್ತಿದ್ದೇವೆ. ಬನ್ನಿ ಅಂಜಲ್ ತವ ಫ್ರೈ ಹೇಗೆ ಮಾಡುದಂತ ನೋಡುವ. ನೋಡಿ ಈ ಅಂಜಲ್ ಮೀನ್ ನಾನೀಗ ಕ್ಲೀನ್ ಮಾಡ್ತೇನೆ. ನೋಡಿ ಈ ಮೀನ್ನ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ತೇನೆ ನಾನು. ನೋಡಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿದ್ದೇನೆ. ನೋಡಿ ಅಂಜಲ್ ತವ ಫ್ರೈಗೆ ಮಸಾಲಾ ರೆಡಿ ಮಾಡ್ತಾ ಇದ್ದೇವೆ. ಒಂದು ಕಪ್ ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಪುಡಿ ಹಾಕ್ತೇನೆ. ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತೇನೆ. ಇದಕ್ಕೆ ಒಂದು ಸ್ಪೂನ್ ಕೊತ್ತಂಬರಿ ಹುಡಿ ಹಾಕ್ತೇನೆ. ಸ್ವಲ್ಪ ಪೆಪ್ಪರ್ ಹಾಕ್ತೇನೆ. ಇದಕ್ಕೆ ನೋಡಿ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಇದಕ್ಕೆ ಶುಂಠಿ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಒಂದು ಒಂದೂವರೆ ಲಿಂಬೆ ಹುಳಿ ಹಿಂಡುತ್ತೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ನೋಡಿ ಇದನ್ನೀಗ ಮಿಕ್ಸ್ ಮಾಡ್ತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ನೋಡಿ ಹೀಗೆ ಆಗಬೇಕು. ನೋಡಿ ಈಗ ಅಂಜಲ್ ಫಿಶ್ನ ಈ ಮಸಾಲದಲ್ಲಿ ಮಿಕ್ಸ್ ಮಾಡ್ತೇನೆ. ನೋಡಿ ದಪ್ಪದಲ್ಲೇ ಕೋಟಿಂಗ್ ಕೊಡ್ತೇನೆ ಇದಕ್ಕೆ ಸ್ವಲ್ಪ. ಎಲ್ಲ ಅಂಜಲ್ ಫಿಶ್ ಪೀಸಿಗೆ ಚೆನ್ನಾಗಿ ಮಸಾಲನ ಅಪ್ಲೈ ಮಾಡಿದ್ದೀನಿ. ಈಗ ಒಂದು 35 ನಿಮಿಷ ಹಾಗೇನೆ ಬಿಡ್ತೇನೆ. ಮೀನು ಚೆನ್ನಾಗಿ ಮಸಾಲ ನೆಲ್ಕೊಳ್ಳಿ. ನೋಡಿ ಒಂದು ದೊಡ್ಡ ನಾನ್ ಸ್ಟಿಕ್ ತವ ತಗೊಂಡಿದ್ದೇನೆ. ಇದಕ್ಕೀಗ ಎಣ್ಣೆ ಹಾಕ್ತೇನೆ. ಇದಕ್ಕೆ ಅಂಜಲ್ ಫಿಶ್ನ ಹಾಕ್ತೇನೆ ನಾನು.
ನಮ್ಮ ಇವತ್ತಿನ ರೆಸಿಪಿ ಅಂಜಲ್ ತವಾ ಫ್ರೈ ಸೂಪರ್ ಆಗಿ ಬಂದಿದೆ. ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.